ಯಾರು ಮಾಡಿದ್ದಾರೆ, ಯಾವಾಗ ಮಾಡಿದ್ದಾರೆ? ಸರಿ, ನಾವು ಅದು ಅವ್ರ ಪಕ್ಷದ ವಿಚಾರ, ಅದ್ರ ಬಗ್ಗೆ ನಾವೇನು ಕಮೆಂಟ್ ಮಾಡೋಕ್ಕಾಗಲ್ಲ. ಇಲ್ಲ, ನಾವೇನು ಬೆಂಬಲ ಕೇಳಿಲ್ಲ. ಆದರೆ ಒಂದು ನಿಮಿಷ, ನಮ್ಮ ಹಿರಿಯ ನಾಯಕರಾದಂಥ ಯಡಿಯೂರಪ್ಪನವರು ಪ್ರಾರಂಭದಲ್ಲಿ ಅವ್ರಿಗೆ ಎಲ್ಲ ಕಡೆ ಕಂಟೆಸ್ಟ್ ಮಾಡೋದಿಲ್ಲ ಅಂತ ಗೊತ್ತಾದ ಮೇಲೆ, ಎಲ್ಲಿ ಕಂಟೆಸ್ಟ್ ಮಾಡೋದಿಲ್ಲ ಅಲ್ಲಿ ಬೆಂಬಲ ಕೊಟ್ಟರೆ ಒಳ್ಳೆಯದನ್ನುವಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ರು. ಕೊನೆಗೆ ಅವರು ಮೊನ್ನೆ ಯಡಿಯೂರಪ್ಪನವ್ರು ಹೇಳಿದ್ರು ಅದು ಅವ್ರಿಗೆ ಬಿಟ್ಟಿದ್ದು ಅಂತ. ಈಗ ಅವ್ರು ತೀರ್ಮಾನ ಮಾಡಿದ್ದಾರೆ, ಅದು ಅವ್ರ ಪಕ್ಷದ ತೀರ್ಮಾನ. ನೋಡ್ರಿ, ಭಾಳ ಸ್ಪಷ್ಟವಾಗಿ ನೋಡ್ರಿ ನೋಡಿ, ಅದೆಲ್ಲ ಒಂದು ನಿಮಿಷ ಕೇಳಿ, ಒಂದು ನಿಮಿಷ ಕೇಳಿ. ಇವತ್ತು ಒಂದೇ ವೇದಿಕೆಯಲ್ಲಿ ಎಲ್ಲ ನಮ್ಮ ಶಾಸಕರು, ಸಂಸತ್ ಸದಸ್ಯರು, ಪದಾಧಿಕಾರಿಗಳು, ಈ ವಿಧಾನ ಪರಿಷತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು ಎಲ್ಲರೂ ಕೂಡ ಒಂದಾಗಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮಾಂತೇಶ್ ಕವಟಗಿಮಠರನ್ನ ಅತ್ಯಧಿಕ ಮತಗಳಿಂದ ಆರಿಸಿ ತರಬೇಕು ಅಂತ ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ದೇವೆ. ಇದೇ ಅಧಿಕೃತವಾದ ನಮ್ಮ ನಿರ್ಣಯ, ಅಧಿಕೃತ ಅಭ್ಯರ್ಥಿ ಮಾಂತೇಶ್ ಕವಟಗಿಮಠರ. ಅಲ್ಲ, ಈಗ ನಾವು ಅಲ್ಲ, ಈಗ ಗೊಂದಲ, ಒಂದು ನಿಮಿಷ ನಾನು ಹೇಳ್ತೇನೆ ಕೇಳಿ. ಅಲ್ರಿ, ಅಲ್ಲ ಒಂದೇ ನಿಮಿಷ, ಮತದಾರರಿಗೆ ಅದು ಸೀಕ್ರೆಟ್ ಬ್ಯಾಲೆಟ್ಟು, ನಾವು ನೀವು ಕುಂತು ಚರ್ಚೆ ಮಾಡೋಕ್ಕಾಗತ್ತ ಇಲ್ಲಿ ಹೆಂಗೆ ಮಾಡ್ತಾರೆ, ಯಾರು ಏನು ಮಾಡ್ತಾರೆ ಅಂತ? ಇದು ಅಪ್ರಸ್ತುತ. ಬಂದಿರುವಂಥದ್ದು ಇಷ್ಟೇ ನಮ್ಮ, ಒಂದೇ ನಿಮಿಷ, ಬಂದಿರುವಂಥದ್ದು ತ್ರಿಕೋನ ಸ್ಪರ್ಧೆ. ಕಾಂಗ್ರೆಸ್ಸಿನಲ್ಲಿದ್ದಂಥ ಲಕ್ಕನ್ ಅವರು ನಿಂತಿದ್ದಾರೆ. ಅವು ಒಂದೇ ನಿಮಿಷ ರೀ, ಒಂದೇ ನಿಮಿಷ. ಈಗ ನಾವು ನಮ್ಮ ಪಕ್ಷದ ಅಭ್ಯರ್ಥಿ ಆಯ್ಕೆ ಮಾಡೋದು ನಮ್ಮ ಮುಂದಿರುವಂಥ ಲಕ್ಷ್ಯ. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಮತದಾರರು ಯಾರಿಗೆ ಸೆಕೆಂಡ್ ಹಾಕ್ತಾರೋ, ಥರ್ಡ್ ಹಾಕ್ತಾರೋ, ಫೋರ್ತ್ ಹಾಕ್ತಾರೋ ಗೊತ್ತಿಲ್ಲ. ಆದರೆ ಒಂದು ನಿಮಿಷ, ಆದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಬೆಂಬಲಿಗರು, ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಯಾರ್ಯಾರು ಗ್ರಾಮ ಪಂಚಾಯತಿಯಲ್ಲಿ ಆಯ್ಕೆ ಆಗಿದ್ದಾರೆ, ಅವರೆಲ್ಲರೂ ಮೊದಲನೇ ಪ್ರಿಫರೆನ್ಸು ಮಾಂತೇಶ್ ಕವಟಗಿಮಠ ಅವ್ರಿಗೆ ಕೊಡ್ತಾರೆ ಅನ್ನುವಂಥ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಅದೇ ಥರ ನಮ್ಮ ಆದೇಶವೂ ಕೂಡ ಇದೆ. ಇದು ನೋಡಿ, ಇದು ವಿಧಾನಸಭಾ ಚುನಾವಣೆಯಲ್ಲ, ಪ್ರಿಫರೆನ್ಸಲ್ಲಿ ವೋಟ್ ಇದು. ಇದು ಫಸ್ಟು, ಇದು ಇದನ್ನು ತಿಳ್ಕೊಳ್ಳಿ, ಪ್ರಿಫರೆನ್ಸಲ್ಲಿ ವೋಟು. ಸೊ ನಮ್ಮ ಫಸ್ಟ್ ಪ್ರಿಫರೆನ್ಸ್ ಈಸ್ ಮಾಂತೇಶ್ ಕೊಟ್ಟು. ಅದು ನೀವು ಪತ್ರಕರ್ತರು ಇಷ್ಟು ವರ್ಷ ಸಮೀಕ್ಷೆ ಮಾಡಿದ್ರೆ ನೀವು ಹೇಳ್ಬೇಕು. ನಾವು ಖಂಡಿತವಾಗಿ ಮೂರು ಜನ ಪ್ರಬಲವಾಗಿ ನಿಂತಿದ್ದಾರೆ ಅದರಲ್ಲಿ, ಅದನ್ನೇನು ನಾವು ನಿರಾಕರಣೆ ಮಾಡೋಕ್ಕಾಗುತ್ತ? ಖಂಡಿತವಾಗಿ ವೃದ್ಧಿ ಆಗುತ್ತೆ, ನೂರಕ್ಕೆ ನೂರು ವೃದ್ಧಿ ಆಗುತ್ತೆ. ಅರೆ, ಮತ್ತೇನು ಕಾಂಗ್ರೆಸ್ ಗೆಲ್ಲಬೇಕಂತ ನನ್ನಿಂದ ನಿರೀಕ್ಷೆ ಮಾಡ್ತೀರಾ ನೀವು? ಒಂದೇ ನಿಮಿಷ, ನೀವೇನು ನಿರೀಕ್ಷೆ ಮಾಡ್ತೀರಿ ನನ್ನಿಂದ? ನಮ್ಮ ಬಿ ಜೆ ಪಿ ಗೆಲ್ಲಬೇಕು ಅಂತ ನಿರೀಕ್ಷೆ ಮಾಡ್ತಿರ್ತಾನೆ? ಬಿ ಜೆ ಪಿ ಗೆಲ್ಲಬೇಕು, ಕಾಂಗ್ರೆಸ್ ಸೋಲ್ಬೇಕು ಅನ್ನೋದೇ ನಮ್ಮದು ಇರೋದು. ಇಡೀ ಕರ್ನಾಟಕದಲ್ಲಿ, ಕರ್ನಾಟಕದಲ್ಲಿ ನಾವು ಕಾಂಗ್ರೆಸ್ ವಿರುದ್ಧ ನಾವು ಇವತ್ತು ರಾಜಕಾರಣ ಮಾಡುವಾಗ ವಾಟ್ ಯು ಎಕ್ಸ್ಪೆಕ್ಟ್ ಆಫ್ ಮೀ? ಅವೆಲ್ಲವೂ ಕೂಡ ಈ ಶಾಸಕರ ಭವನ, ಲೆಜಿಸ್ಲೇಚರ್ಸ್, ಇವೆಲ್ಲ ಸ್ಪೀಕರ್ ಮತ್ತು ಸಭಾಪತಿಗಳ ಒಂದು ವ್ಯಾಪ್ತಿಯಲ್ಲಿ ಬರ್ತದೆ. ಅವರು ಅಲ್ಲ, ಅವರು ಅವರೆಲ್ಲ ಚರ್ಚೆ ಮಾಡಲಿ, ಆಮೇಲೆ ಒಟ್ಟಿಗೆ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ನನಗೆ, ನಾನು ಹೇಳ್ತೇನೆ ಕೇಳಿ, ನನಗೆ ಸರ್ಟಿಫಿಕೇಟು ನನ್ನ ಜನ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ನಮಗೇನು ಅವರಿಂದ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಸರಿಯಲ್ಲ, ಅತ್ಯುತ್ತಮವೇ ಇದೆ. ಇಲ್ಲ, ಅವರು ಅರೇ ಒಂದೇ ನಿಮಿಷ, ಉತ್ತರ ಹೇಳ್ತೇನೆ. ನಾನು ಬಂದೆ, ಬಂದ ತಕ್ಷಣ ವೇದಿಕೆಗೆ ಬಂದ, ಬಂದು ಮೇಲೆ ಹೋಗಿ ಟೀ ಗಿ ಕುಡಿದು ಬಂದೆ. ಅವರು ಟೀ ಕುಡಿದು ಬಂದರು ಅಷ್ಟೇ. ಯಾಕೆ ಸಣ್ಣ ಸಣ್ಣ ವಿಚಾರ ದೊಡ್ಡ ಮಾಡೋ ಪ್ರಯತ್ನ ಯಾಕೆ ಮಾಡ್ತೀರಿ?